ಅಪ್ಪ ನೀನೇನೇ ಗಂಟ್ಲ ಅರ್ಚ್ಕೊಂಡು ಕಿರ್ಚ್ಕೊಂಡು ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿದ್ರು ಎರಡು ದಿನದ ಹಿಂದಿನ ರಾಜಕಾರಣ ನಡೀತದಲ್ಲ ಮನ್ ಮನೆ ಬಾಗಿಲು ದುಡ್ಡು ಹಂಚುತ್ತಾರಲ್ಲ ಅವತ್ ನಮ್ ಜನ ಎಲ್ಲ ಮರ್ತು ಬಿಡ್ತಾರೆ ನಿನ್ನ ಯಾಕೆ ಗಂಟ್ಲ ಅರ್ಚ್ಕೊಂಡು ಹೋಗು ಬೆಂಗಳೂರಿಗೆ ಕೆಲಸ ಕಾರ್ಯ ಮಾಡು ಅಂತಂದ್ರು ಹತ್ತು ಗಂಟೆ ಹೊತ್ತಕ್ ಬಾ ಒಂಬತ್ತು ಗಂಟೆ ಹೊತ್ತಕ್ ಬಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಗೊತ್ತಿಲ್ದಾನೆ ಅವ್ರಿಗೆ ದಮ್ಮಯ್ಯ ಅಂತಾರೆ ಅಂಬೇಡ್ಕರ್ ಒಂದು ಮಾತಾಡಿದ್ದಾರೆ ಎಲ್ಲಿವರೆಗೂ ಯೂತ್ಸ್ ಓದಿ ರಾಜಕೀಯಕ್ಕೆ ಬರಲ್ವೋ ಅಲ್ಲಿವರೆಗೂ ಅನಾಗರಿಕರು ಮತ್ತೆ ಭ್ರಷ್ಟರು ಅವರೇ ಆಳ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ಬಿಟ್ಕೊಳ್ಬಾರ್ದು ಯಾಕೆಂತಂದ್ರೆ ನಮ್ಮಂತ ತಿಳಿದವರೇ ಈ ರಾಜಕೀಯಕ್ಕೆ ಬರಬೇಕು ಅಂತವ್ರು ನಮ್ಮಲ್ಲಿ ಬಂದಿದ್ದಾರೆ ಅಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಮೇಕೊಂಬತ್ತದೆ ಸಾಯಂಕಾಲ ಜಾಗದಲ್ಲಿ ಮನೆ ಕೊತ್ತದೆ ನಲ್ಲಿ ಅದೇ ಓಪನ್ ಮಾಡ್ಕೊತದೆ ನೀರ್ ಕುಡ್ಕೊತದೆ ಪಾತ್ರೆ ಅಂತೂ ಕುಡಿಯಲ್ಲ ನಲ್ಲಿಲ್ಲೇ ನೀರ್ ಕುಡಿಬೇಕು ಬಸಪ್ಪ ನೀನಾರ ಆಶೀರ್ವಾದ ಮಾಡಪ್ಪ ಈ ಜನಗಳ ಯಾಕೋ ನಾನು ನಂಬ್ತಿಲ್ಲ ಪರವಾಗಿಲ್ಲ ಇವತ್ತು ನಂಬಿಟ ಸಹಾಯ ಮಾಡೋದ್ರಲ್ಲಿ ಖಂಡಿತವಾಗಿ ತಪ್ಪೇನಿಲ್ಲ ಯಾಕಂತಂದ್ರೆ ಇಂಥವ್ರನ್ನ ನಾವು ಗೆಲ್ಲಿಸಬೇಕಾಗಿರೋದು ನಮ್ಮಂತ ಯೂತ್ಸ್ ಕಡೆ ಬಡವ ಅಲ್ವಾ ನೀನ್ ಬಡವ ನಾನು ಬಡವ 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 ಒಂದಾಗ ನಾ ಬಿಡು ಈ ಸಲ ಅದಕ್ಕೆ ಬಡದ ಪಿ ಎಸ್ ಸಿ ಡಾಕ್ಟರ್ ಚೆನ್ನಾಗಿರೋ ರೋಡ್ ಇಲ್ಲ ಹೆಂಗ್ ಹೋಗೋದು ಹೋಗೋ ಮಧ್ಯದಲ್ಲೇ ಸತ್ತೋಗ್ಬೇಕಾಯ್ತದ ಅಷ್ಟೇ ಗರ್ಭಿಣಿ ಹೆಂಗ್ ಸಾಗ್ಲಿ ನಮ್ ತಾಯಿ ಹೋದ್ರು ಗುರು ನಮ್ ತಾಯಿ ಹೋದ್ರು ಚೆನ್ನಾಗಿದ್ದಂಗ ಹೋದ್ರು ಯಾವ್ದು ಹುಷಾರಿಲ್ಲ ಏನಿಲ್ಲ ಅದೇನ ಹಾರ್ಟ್ ಅಟ್ಯಾಕ್ ಆಯ್ತು ಅದ್ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ ತಾಯಿನ ಸರಿಯಾದ ಟೈಮ್ಗೆ ಸೇರ್ಸಿದ್ರೆ ನಮ್ ತಾಯಿ ಉಳಿಯೋ ಬದಲಾವಣೆ ಆಗ್ಲೇಬೇಕು ನಿಮ್ಮಂತ ಯುವಕರು ಬಂದಾಗ್ಲೇ ಅದು ಒಳ್ಳೇದಾಗದು ಅಲಂಬಾಡಿ ಗ್ರಾಮಸ್ಥರಲ್ಲಿ ಮನವಿ ಒಂದ್ ಐದ್ ನಿಮಿಷ ಡೈರಿ ಹತ್ರ ಬರ್ಬೇಕು ಓರ್ ಜನರನ್ನೆಲ್ಲ ಸೇರಿಸ್ತಾ ಇದೇವೆ ದಯವಿಟ್ಟು ಒಂದ್ ಐದ್ ನಿಮಿಷ ಬಿಡುವು ಮಾಡ್ಕೊಂಡು ಬನ್ನಿ ಒಬ್ಬ ಪ್ರಜೆ ಆಗಿ ಬಂದಿದ್ದೀನಿ ಆದ್ರೆ ಬಂದು ಒಂದ್ ಐದ್ ನಿಮಿಷ ಮಾತಾಡಿ ಊರ್ ಕಷ್ಟ ಸಮಸ್ಯೆಗಳು ಹಿಂಗವೆ ಅಂತ ಹೇಳಿ ಎಲ್ಲಾ ಊರುಗಳಿಗೂ ಹೋಗ್ಬಿಟ್ಟು ಜನ ಸೇರಿಸ್ತಾ ಇದೀವಿ ಯಾರ್ಯಾರು ಬಂದ್ ಮಾತಾಡ್ತೀರಿ ಯಾರ್ಯಾರ ಸಮಸ್ಯೆಗಳಿದೆ ಹೇಳಿ ಅಷ್ಟೇ ಅಣ್ಣ ಬನ್ನಿ ಅಣ್ಣ ಒಂದ್ ಐದ್ ಐದು ನಿಮಿಷ ಬನ್ನಿ ಎಲ್ಲ ಬಂದ್ರು ಐದ್ ನಿಮಿಷ ಬನ್ನಿ ಬನ್ನಿ ಯಜಮಾನರೇ ಮೊದಲಿಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ರಂಗದ ಬೀದಿ ಅಂತ ಬಂದಂತ ಎಲ್ಲಾ ಆಲಂಬಾಡಿ ಗ್ರಾಮಸ್ಥರಿಗೆ ಒಂದು ಕಾರ್ಯಕ್ರಮಕ್ಕೆ ದೊಡ್ಡದಾಗಿ ಸ್ವಾಗತ ಚೆನ್ನಾಗಿದ್ದೀರ ಎಲ್ರು ಒಂದ್ ನೂರು ಜನ ಬಂದಿದ್ದೀರ ಊರಲ್ಲಿ ಒಂದ್ ಸಾವಿರ ಜನ ಇದ್ದಾರಂತೆ ಇನ್ ಒಂಬೈನೂರು ಜನಕ್ಕೆ ನೀವೇ ಹೇಳ್ಬೇಕು ಏನ್ ನಡೀತಿಲ್ಲಿ ಅಂತ ಈಗ ಒಂದು ವಿಡಿಯೋ ಹಾಕ್ತೀನಿ ಕೇರ್ಪೇಡೆ ತಾಲೂಕಿನ ಒಂದು ಮೂವತ್ತು ನಲ್ವತ್ತು ಗ್ರಾಮಗಳ ವಿಡಿಯೋ ಇದು ಅದನ್ನ ನೀವು ನೋಡ್ಬೇಕು ಅದಾದ ಬಳಿಕ ನೀವು ಮಾತಾಡ್ಬೇಕು ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಹಿಂದೆ ಕೂತಿರೋರು ಆ ಕಡೆ ಎಲ್ಲರೂ ಕೂಡ ಅಲ್ಲಲ್ಲೇ ಮಾತಾಡೋಕೆ ಹೋಗ್ಬೇಡಿ ಏನು ಕೇಳಕ್ಕಿಲ್ಲ ನನಗೂ ನಿಮಗೂ ಅರ್ಥ ಆಗಕ್ಕಿಲ್ಲ ಒಂದ್ ಮೈಕ್ ಕೊಡ್ತೀನಿ ಕೈಗೆ ಮಾತಾಡಿ ಪ್ರಶ್ನೆ ಮಾಡಿ ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ ನೈತಿಕ ರಾಜಕೀಯ ಫ್ರಮ್ ಪಿಆರ್ ಪೇಟೆ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಚೆಕ್ ಚೆಕ್ ಹೆಸರು ಚಂದನ್ ಗೌಡ ಅಂತ ಕೇರ್ಪೇಟೆ ಹತ್ರ ಊಚನಹಳ್ಳಿ ನಮ್ಮೂರು 27 ವರ್ಷದ ಒಬ್ಬ ಹುಡುಗ ಈ ಸಲ ಕೇರ್ಪೇಟೆನಲ್ಲಿ ಎಂಎಲ್ಎ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬಂದಿದ್ದಾನೆ ರೈತರು ಮಗ ಒಬ್ಬ ಬಡವ್ರ ಮಗ ಅಯ್ಯೋ ಇವೆಲ್ಲ ಕೇಳ್ಬಿಟ್ಟಿದೀವಿ ಬಿಡಪ್ಪ ಬರೋರೆಲ್ಲ ಇದನ್ನೇ ಹೇಳ್ತಾರೆ ಅಂದಿರಾ ನಾವು ಬಾಯಿ ಮಾತಲ್ಲಿ ಹೇಳ್ದವರೆಲ್ಲ ಇರೋದು ಹಂಗೇನೆ ಪ್ರತಿ ಗ್ರಾಮಗಳಿಗೂ ಹೋಗಿ ಜನರ ಸಮಸ್ಯೆಗಳು ಏನೇನವೆ ಅವ್ರ ಕಷ್ಟ ಸುಖಗಳು ಏನೇನವೆ ಇವೆಲ್ಲನೂ ನನ್ನ ಕಣ್ಣಾರೆ ನಾನು ನೋಡಿ ಅದೇ ಕ್ಯಾಮ್ರಾದಲ್ಲಿ ತಗೊಂಡು ಇವತ್ತು ಬಂದಿದ್ದೀನಿ ಆಲಂಬಾಡಿ ಗ್ರಾಮಕ್ಕೆ ಆಲಂಬಾಡಿ ಗ್ರಾಮದ ಸಮಸ್ಯೆ ಇಷ್ಟಿದಾವೆ ಅಂತ ನನ್ನ ಕಣ್ಣು ಏನ್ ನೋಡೈತೆ ಅದು ನನಗೆ ಗೊತ್ತು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ ಉದ್ದೇಶ ಏನು ಅಂತಂದ್ರೆ ನಿಮಗೆ ನಿಮ್ಮೂರಿನ ಸಮಸ್ಯೆಗಳು ನನಗೆ ಗೊತ್ತಿಲ್ಲದಿರುವಂಥವು ಇನ್ನೂ ಏನೇನಿದ್ದಾವೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಯಾರಾದರೂ ಮಾತಾಡಿ ನಿಮ್ಗೆ ಅನಿಸಿದ್ದನ್ನ ಹೇಳಿ ಮೊದಲನೇದಾಗಿ ಉದ್ದೇಶ ಇಷ್ಟೇ ಈ ಸಲ ಕೇರ್ಪೇಟೆ ವಿಧಾನಸಭಾ ಚುನಾವಣೆ 2023ರಲ್ಲಿ ಯಾವ ಪಕ್ಷದಿಂದ ಅಲ್ಲದೇ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸಾಧ್ಯ ಆದರೆ ಒಂದು ಓಟ್ ಹಾಕಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಒಂದ್ಸಲ ನೀವು ಸೋಲ್ಸಿದ್ರು ನಾವು ನಿಮ್ ಕಷ್ಟ ಸುಖ ಕೆಳಗೆ ಹಿಂಗೆ ಒಯ್ತಾ ಬರ್ತಾ ಇರ್ತೀವಿ ಮುಂದಕ್ಕೆ ಯಾವತ್ತು ಕೈ ಬಿಡ್ಬೇಡಿ ಅಂತ ಕೇಳ್ಕೊಳಕ್ ಬಂದಿದ್ದೀವಿ ಮನೆ ಬಾಗಿಲು ಬಂದಾಗ ತುಂಬಾ ಜನ ಬೈದ್ರಿ ಕೋಪ ಮಾಡ್ಕೊಂಡ್ರಿ ಬೇಜಾರ್ ಮಾಡ್ಕೊಳಕ್ಕಾಗದ ನೀವು ಬೈದ್ರಿ ಅಂತ ಯಾರೋ ಮಾಡ್ಬಿಟ್ಟು ಹೋಗಿರೋಕೆಲ್ಲ ನಾವು ಬಂದು ಬಯಸ್ಕೊಬೇಕು ಯಾಕಂದ್ರೆ ನಿಮ್ಮನ್ನೆಲ್ಲ ಮನ್ ಮನೆ ಬಾಗಿಲು ಬಂದು ಸೇರಿಸ್ತೀವಲ್ಲ ಅದಕ್ಕೆ ಇನ್ನು ಕೆಲವರು ಹೇಳ್ತಾರೆ ನೀನ್ ಬಂದ್ರೆ ಮಾತಾಡ್ತಾರ ಬಿಡಪ್ಪ
ಅವರೆಲ್ಲ ಬಂದ್ರೆ ಕೈ ಕಟ್ಕೊಂಡು ನಿಂತಿರ್ತಾರೆ ಅಂತ. ಏನು ಮಾಡೋಕ್ಕಾಗಿಲ್ಲ ಅವೆಲ್ಲ. ನಮ್ ಜನಕ್ಕೆ ಒಂದು ಅಧಿಕಾರ ಕೊಡೋಣ, ನಮ್ ಜನಕ್ಕೆ ಒಂದು ಧೈರ್ಯ ಕೊಡೋಣ. ಬಂದ್ರು ಅಜ್ಜಿ ಕೊನೆಗೂ ಎದ್ದು ಕೊಡ್ರಪ್ಪ ಮೈಕಿಲಿ. ಹಂಗೆ ಮಾತಾಡಿಕ್ಕಿಲ್ಲ, ಏನು ಕೇಳಕ್ಕಿಲ್ಲ, ಮಾತಾಡ್ತೀನಿ ಕತೆ. ನಂದು ಮೈಕಿಂತ ಆಯ್ತಾಯ್ತು ಬಿಡಪ್ಪ ಬಿಡಪ್ಪ ಬೇಡ. ಹ್ಮ್ ಏನು ಅಂದ್ರೆ ನಾ ಮೂರ್ಗೆ ಏನ್ ಸೌಲಭ್ಯ ಮಾಡ್ಬೇಕು ಅದ ಮಾಡಿ ತೋರ್ಸ್ಬಿಟ್ಟು ನಾನು ನಿಮ್ ಕಡೆ ಕೊಚ್ಚೇರಿ. ಯಾವಾಗ ಮಾಡ್ಬೇಕು ನಾನು? ಮುಂಚೆ ಮಾಡ್ಬೇಕು. ಮುಂಚೆಗೆ ಇವಾಗ ನೀನ್ ನಂಗೆ ಕೇಳ್ತಾ ಇದೆಯಲ್ಲ, ಇವೆಲ್ಲ ಮಾಡಿ ತೋರಿಸ್ಬೇಕು ಅಂತ ನೀನ್ ಹೇಳ್ತಾ ಇದೆಯಲ್ವಾ? ಇರೋಣ, ನಾನು ಇನ್ನೊಂದೇ ಒಂದು ಪ್ರಶ್ನೆ ಮಾಡ್ತೀನಿ, ಇರೋಣ ಒಂದ್ ನಿಮಿಷ ನಾನು ಕೇಳ್ತೀನಿ. ಮನೆ ಕಟ್ಟ ಮೇಸ್ತ್ರಿಗೆ ಹೇಳ್ತಿ ಈ ಮನೆ ಕಟ್ಕೊಡಪ್ಪ ಅಂತ, ಅವನು ಐದು ಅಜ್ಜಿ ಕಟ್ಕೊಡ್ತೀನಿ ಅಂತ ಹೇಳ್ತಾನೆ. ನೀನೇನ್ ಹೇಳ್ತಿ? ಕಟ್ಕೊಡಪ್ಪ, ಹಿಂಗೆ ನಾನು ಏನೇನ್ ಬೇಕು, ಸಿಮೆಂಟ್ ಬೇಕು, ಇಡಕೆ ತಗೋಬೇಕು, ಎಲ್ಲ ಕಟ್ಕೊಡ್ತೀನಿ ಅಂತ ಹೇಳ್ತಿ. ಪೂರ್ತಿ ನೀನ್ ಕಟ್ಟಿ ತೋರಿಸ್ಬಿಡಪ್ಪ ನಾನು ಅನ್ಕೊಂಡಿದ್ದೀನ, ನಿಂಗೆ ಆಮೇಲೆ ದುಡ್ಡು ಕೊಡ್ತೀನಿ ಅಂದ್ರೆ ಕಟ್ಟ ನಾನು. ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಉಂಟಾಗ್ಬಿಟ್ರೆ ಮಾಡೋದು. ಅಯ್ಯೋ ತಾಯಿ, ಅಯ್ಯೋ ಅಯ್ಯೋ ಕಂದ ಕಂದ ಕಂದ, ಅಯ್ಯೋ ಮುದ್ದಮ್ಮ ಕೇಳಮ್ಮ ಹೇಳ್ತೀನಿ. ಆಯ್ತು ಹೇಳ್ತೀನಿ, ಇರು ಒಂದ್ ನಿಮಿಷ. ಮಾಡ್ತಾರೆ ಒಂದ್ ನಿಮಿಷ ಅಣ್ಣ, ಬಿಡೋಣ ಪಾಪ ಮಾತಾಡ್ಲಿವ್ರು. ಏನ್ ಗೊತ್ತಜ್ಜಿ, ಓ ಕೇಳಿಲ್ಲ ಹೋಗ್ಬಿಡ ನೀನು. ಇಷ್ಟಿನ ಗಂಟೆ ಬಂದವ್ರ ಆಶ್ವಾಸನೆ ಹಂಗೆ ಹಿಂಗೆ ನೀನು ಹಂಗೆ ಇರ್ಬೋದು ಅಂತ ಅನ್ಕೋತದೆ ಅಲ್ವಾ? ಈಗ ನಿಮ್ ಊರ್ಗೆ ಏನೇನ್ ಸಮಸ್ಯೆ ಇವೆ ಅಂತ ನಿಮ್ ಬಾಯಿಲ ಕೇಳ್ತೀನಿ ಹೇಳು. ನಮ್ಮೂರಲ್ಲಿ ಸಮಾಧಿಗೆ ಹೋಗಿಲ್ಲ, ಬೀದ್ ಬೀದಿಲ್ ತಿರ್ಗ ದೇವ್ರ ಹೊತ್ಕೊಳಕ್ಕೆ ಸೂರ್ ಕೊಟ್ಟು ಕೆತ್ಕೋತಾವೆ ಕೊಟ್ಟಿಗೆಗಳು. ಇದು ಮಾಮೂಲಿ ಹೆಂಚ್ಗಳು ಹತ್ತು ಗಂಟೆ ಹೊತ್ತಕ್ ಬಾ, 9 ಗಂಟೆ ಹೊತ್ತಕ್ ಬಾ. ಹೆಣ್ಣು ಮಕ್ಳು ಗಂಡು ಮಕ್ಳು ಗೊತ್ತಿಲ್ದಾನೆ ಅವ್ರಿರುವಂತ ಅಮ್ಮಯ್ಯ ಅಂತವೆ. ಈಗ ಸ್ಕೂಲ್ ಹೋಗಕ್ಕೆ ಕರೆಂಟಿನ ಸಮಸ್ಯೆ, ನೋಡ ಅಜ್ಜಿ ಹೇಳಿದ ಮೂರ್ ಸಮಸ್ಯೆ ನಿಜನ ಅವ್ರಿಗೆ ನಿಜನ? ಆಯ್ತು ನಿಮ್ಮನ್ನ ಕೇಳ್ತೀನಿ ಈಗ. ಈ ಮೂರು ಸಮಸ್ಯೆಗಳಲ್ಲಿ ನಾನು ನಿಮ್ಗೆ ಒಂದು ಅಗ್ರಿಮೆಂಟ್ ಪತ್ರ ಬರ್ಕೊಡ್ತೀನಿ. ಓ ಇವ್ಳು ಗಿಣಿ ಆಡಿಸ್ತಾವಳು ಇಲ್ಲಿ ಮುಂದೆ ಕುತ್ಕೋಬಿಟ್ಟು ಚುಚು ಚುಚು ಅಂತ ಇರವ. ನಿಮ್ಗೆನೆ ನಿಮ್ಮೂರವ್ರಿಗೆನೆ ಎಲ್ಲಾರನ್ನು ಸೇರಿಸಿ ಒಂದು ಅಗ್ರಿಮೆಂಟ್ ಪತ್ರಕ್ಕೆ ನಾನು ಸೈನ್ ಮಾಡ್ಕೊಬಿಡಿ. ಕೆಲಸ ಕಾರ್ಯ ಮಾಡಿಸ್ಕೊಡ್ತೀನಿ, ಕನಿಷ್ಠ ಪಕ್ಷ ಒಂದ್ ಎರಡಾದ್ರೂ ಮಾಡಿಸ್ಕೊಡ್ತೀನಿ. ಕೆಲಸ ಕಾರ್ಯ ಮಾಡಿಸ್ಕೊಬಿಡಿ, ಜನಗಳ ಜೊತೆ ನಂಗೆ ಕಷ್ಟ ಇರವ. ಆಯ್ತು ಅಜ್ಜಿಗೆ ಒಂದ್ ಲೋಟ ನೀರ್ ಕೊಡ್ರಪ್ಪ. ಅಲ್ಲೋಡಲ್ಲಿ ಹೆಂಗೊಂಡೈತಿ ಕೊಯಂಗ ಕೊಯಂಗ ಅಂತ ಹೇಳೋದು ಹೇಳ್ಬಿಡುದು ಹೊಂಟೋಗ್ಬಿಡುದು. ಕೇಳ್ರಮ್ಮ ಆಯ್ತು, ಇಷ್ಟು ಸಮಸ್ಯೆಗಳಲ್ಲಿ ನಾನು ಅಗ್ರಿಮೆಂಟ್ ಪತ್ರಕ್ಕೆ ಆಲಂಬಾಡಿ ಗ್ರಾಮಕ್ಕೆ ಈ ಸಮಸ್ಯೆಗಳು ಹೇಳೋ ಜನ, ನನ್ನ ಕನಿಷ್ಠ ಪಕ್ಷದಲ್ಲಿ ಒಂದ್ ಎರಡಾದ್ರೂ ಮಾಡಿಸ್ಕೊಡ್ತೀನಿ ಅನ್ಬಿಟ್ಟು ಸೈನ್ ಮಾಡ್ಕೊಟ್ಬಿಟ್ಟು ಹೋಗಿ ಕೆಲಸ ಕಾರ್ಯ ಮಾಡಿಸ್ಕೊಟ್ಬಿಟ್ಟು ನಿಮ್ ಜೊತೆ ಬಂದಿದ್ರೆ ನೀವು ಸಹಿಸ್ಕೋತೀರ ಇಲ್ವಾ? ಒಪ್ಕೋತೀರ ಇಲ್ವಾ? ನೀವು ಒಪ್ಕೋತೀರ ಇಲ್ವಣ? ಅವಮ್ಮ ಹೇಳಿದ್ರಲ್ಲ ಹೆಂಗ್ ನಂಬೋದು ನೀನು ಗೆದ್ಮೇಲೆ ಅಂತ, ಗೆಲ್ಲಕ್ಕೂ ಮುಂಚೆನೆ ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡಕ್ ಆಗದ ನೀವೇ ಹೇಳಿ. ಆಗುತ್ತಾ ಏನಜ್ಜೆ, ಗೆಲ್ಲಕ್ಕೂ ಮುಂಚೆನೆ ಮಾಡ್ಸಕ್ ಆಗದ? ನೀನ್ ಹೇಳವ. ಆಯ್ತು ಅಜ್ಜಿ, ಆ ತರದೊಂದು ಶಕ್ತಿ ಕೊಡು. ಆ ಭಗವಂತ ನಮ್ಗೆ ಧೈರ್ಯ ಕೊಡ್ಲಿ ಕೆಲಸ ಮಾಡಿಸೋಂಥದ್ದನ್ನ. ಒಂದ್ ರೂಪಾಯಿ ಜನಗಳ ದುಡ್ಡು ತಿನ್ನೋದು ಉಣ್ಣದೇನ್ ಬೇಡ, ಭಗವಂತ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾನೆ. ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ನಾನೇ ನಿನ್ನ ಹತ್ರ ಒಂದ್ 100 ರೂಪಾಯಿ ಕೊಡೋರು ಕೊಡಕ್ಕಿಲ್ಲ ಅಂದ್ಯಾ? ಕೊಡ್ತೀಯಲ್ಲ, ಜನಗಳ ದುಡ್ಡೇ ಸಾಕು ಆ ಥರ ತಿನ್ನೋದು. ಅಲ್ಲೆಲ್ಲ ಜನಗಳು ಕೆಲಸ ಕಾರ್ಯ ಮಾಡಿಸೋದನ್ನ ತಿನ್ಕೊಂಡು ನನ್ನ ಮನೆ ಉದ್ದಾರ ಮಾಡ್ಕೊಂಡು ನನ್ನ ವಂಶಕ್ಕೆ ಮಾಡೋಷ್ಟು ಇಟ್ಕೊಂಡು ನನಗೆ ಬೇಡ. ಅದು ನಿಮ್ ನಿಮ್ ಮನೆ ಬಾಗಿಲಿಗೆ ಬಂದು ಸೇರಿಸಿದ ಉದ್ದೇಶ? ಓ ಇವ್ರ 4 ಜನ ಬಿಡಕ್ಕಿಲ್ಲ ಇವತ್ತು ನನ್ನ ಮಾತಾಡ್ತೀರ ಹಿಂಗೆ? ಸುಮ್ಮಿರೋ ಪುಟ್ಟೆ ಸುಮ್ಕಿರೋ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದ ಉದ್ದೇಶ ಅಕ್ಕ ಏನಾರ ಅನ್ಕೊಳ್ಳಿ, ದೇವ್ರ ಸತ್ವಾಗ್ಲು ನೀವು ಓಟ್ ಹಾಕ್ತೀರನ್ನ ಯಾವ ನಂಬಿಕೆಯೂ ನನಗಿಲ್ಲ. ಯಾಕೆ ಗೊತ್ತಾ, ಜನ ಎಲ್ಲೋದ್ರು ಹೇಳ್ತಾರೆ ಅಪ್ಪ ನೀನೇನೇ ಗಂಟ್ಲರ್ಸ್ಕೊಂಡು ಕಿರ್ಚ್ಕೊಂಡು ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿದ್ರು, 2 ದಿನದ ಹಿಂದಿನ ರಾಜಕಾರಣ ನಡೀತದಲ್ಲ, ಮನ್ಮನೆ ಬಾಗ್ಲು ದುಡ್ಡು ಹಂಚುತ್ತಾರಲ್ಲ, ಅವತ್ತು ನಮ್ಮ ಜನ ಎಲ್ಲ ಮರ್ತ್ಬಿಡ್ತಾರೆ ನಿನ್ನ, ಯಾಕೆ ಗಂಟ್ಲರ್ಸ್ಕೊಂಡು ಹೋಗು ಬೆಂಗಳೂರಿಗೆ ಕೆಲಸ ಕಾರ್ಯ ಮಾಡು ಅಂತಂದ್ರು. ನಾನು ಆದ್ರೂ ಬಂಡು ಬಿದ್ದು ಮಾಡ್ತಾ ಇದ್ದೀನಿ, ಏನೋ ನಂಗೆ ಜನ ಬದಲಾಯ್ತಾರೆ ಇವತ್ತಲ್ಲ ನಾಳೆಗೆ ಬದಲಾಯ್ತಾರೆ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಉದ್ದೇಶ ಏನು ಅಂತಂದ್ರೆ, ನೀವೆಲ್ಲ ನನ್ಗೆ ಓಟ್ ಹಾಕ್ತೀರ ಅನ್ನೋ ಯಾವ ನಂಬಿಕೆಯೂ ನನಗಿಲ್ಲ, ನೀವು ನನ್ನನ್ನು ಗೆಲ್ಲಿಸ್ತೀರ ಅನ್ನೋ ಯಾವ ನಂಬಿಕೆಯೂ ನನಗಿಲ್ಲ. ನಾನು ಬಂದು ನಿಮ್ಗಳಿಗೆ ಒಂದು ಧೈರ್ಯ ಹುಟ್ಟ ಹಾಕೋದಿಕ್ ಬಂದಿದ್ದೀನಿ. ನನಗೆ ಹೆಂಗ್ ಇವತ್ತು ಬಂದ್ಬಿಟ್ಟು ಪ್ರಶ್ನೆ ಮಾಡ್ತಿರಲ್ಲ, ನನ್ನ ಹೆಂಗ್ ಇವತ್ತು ಬಂದ್ಬಿಟ್ಟು ಕೇಳ್ತಿರಲ್ಲ, ಅದೇ ತರ ಯಾರೇ ಬಂದ್ರು ನೀವು ಪ್ರಶ್ನೆ ಮಾಡಿ ಕೇಳ್ಬೇಕು.
ಅದೇ ತರ ಯಾರೇ ಬಂದ್ರು ಧೈರ್ಯವಾಗಿ ನಿಂತ್ಕೊಂಡು ನಮ್ಮೂರ್ಗೆ ಇದು ಮಾಡಿಸೋ ಅಂತ ಕೇಳ್ಬೇಕು. ಕೈ ಕಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ನಿಂತ್ಕೋಬೇಡಿ. ಕೈ ಕಟ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ತಾಯಣೆಗೆ ಹೇಳ್ತೀನಿ, ಇವತ್ತಲ್ಲ ಇನ್ನು 50 ವರ್ಷ ಆದ್ರೂ ಅಲಂಬಡಿ ಕಾವಲು ಹೆಂಗೈತೆ ಹಂಗೆ ಇರುತ್ತೆ. ಆಲಂಬಡಿ ಆಲಂಬಡಿ ಎರಡು ಒಂದೇ ತರ ಕೇಳ್ಬಿಡ್ತವೆ. ಆಲಂಬಡಿ ಊರು ಹೆಂಗೈತೆ ಹಂಗೆ ಇರುತ್ತೆ. ನಿಜನ ಸುಳ್ಳೋದು ಅಲ್ಲಿಗೆ ಹೋಯ್ತೈತಾ? ಆಯ್ತು, ಈಗ ಊರವರು ಪ್ರಶ್ನೆ ಮಾಡೋರಿಲ್ವ ನನ್ನನ್ನ? ಈಗ ನಾನು ನಿಮ್ಮಿಂದ ಒಂದು ಪ್ರಶ್ನೆ ಮಾಡಿ ಕೇಳ್ತೀನಿ, ಇರೋದು ಒಪ್ಕೊಳ್ಳಿ. ಇದನ್ನು ಒಂದ್ ನಿಮಿಷ ಕಡೆ ಕರೆಕ್ಟ್ ಆಗಿ ಹೇಳಿ, ಸತ್ಯವಾಗಿ ಹೇಳಿ. ಇಲ್ಲಿರೋ ಎಷ್ಟೋ ಜನಕ್ಕೆ ಚುನಾವಣೆಗೆ ನಾನು ನಿಂತ್ಕೋಬೇಕು ಅನ್ನೋ ಆಸೆ ಇಲ್ವಾ? ಆಸೆ ಐತೆ ಅಲ್ವಾ? ಯಾವ್ದಕ್ಕೆ? ಯಾವ ಚುನಾವಣೆ ನಿಂತ್ಕೊಂಡೆ? ನಿಂಗೆ ಗೊತ್ತು ತಾನೆ, ಇದು ದುಡ್ಡು ಕೊಟ್ರೆ ಕೆಲ್ಸಕ್ಕೆಲ್ಲ ಜನ ಅಂತ ಹೇಳ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನ್ ದುಡ್ಡು ಕೊಡಿದ್ಕೆ ನನ್ ಸೋಲಿಸ್ಬಿಟ್ರು, ನನ್ಗ ಹಾಕ್ಲಿಲ್ಲ ಜಲ್ಲಿಸ್ಲಿಲ್ಲ, ಬರೀ 75 ಹಾಕಿದ್ರು. ಹೌದಾ? ಎಷ್ಟನೇ ವಯಸ್ಸಲ್ಲಿ ಇದು? ಯಾವ ವಯಸ್ಸಲ್ಲಿ ಇದು ಚುನಾವಣೆ ನಡೆದಿದ್ದು? ಈಗ 5 ವರ್ಷದಲ್ಲಿ. 5 ವರ್ಷದಲ್ಲಿ ಈಗ ಇಲ್ಲಿ ಬಂದಿರೋಂತ ಇಷ್ಟೋ ಜನರಿಗೂ ಚುನಾವಣೆ ನಿಂತ್ಕೊಬೇಕು ಅನ್ನೋ ಆಸೆ ಐತೆ. ಆದ್ರೆ ಇನ್ನೂ ಒಂದೈತೆ, 40-50 ಕೋಟಿ ನಾವೆಲ್ ತಂದವು ದುಡ್ಡ ಅಂತ. ನಿಜವಾ? ದುಡ್ಡಿರೋರು ಮಾತ್ರ MLA ಆಗ್ಬೇಕಾ? ಇಲ್ಲಿ ಇಷ್ಟು ಜನರು ಕಷ್ಟ ತಿಳಿದಿರೋಂತ ಒಬ್ರಾದ್ರೂ ಇಟ್ಟಿರಲ್ಲ ನಿಮ್ಗಳಿಗೆ. ಯಾರಿಗೂ ಚುನಾವಣೆ ನಿಂತ್ಕೋಬೇಕು, MLA ಆಗ್ಬೇಕು, ಜನಗಳ ಕಷ್ಟ ಸುಖಕ್ಕೆ ನಾವು ನಿಂತ್ಕೋಬೇಕು ಅನ್ನೋ ಆಸೆನೇ ಇಲ್ವಾ? ಆಸೆ ಎಲ್ಲನ್ ಕೊಂದಾಕ್ಬಿಟ್ಟವ್ರೆ. ದುಡ್ಡಂಚಿ ದುಡ್ಡಂಚಿ ದುಡ್ಡಂಚಿ. ದುಡ್ಡಿರೋರು ಮಾತ್ರ MLA ಚುನಾವಣೆ ನಡೆಸ್ಬೇಕು ಅಂದಿದ್ರೆ ಎಲೆಕ್ಷನ್ ಆಗಿ ನಡೆಸ್ಬೇಕು. MLA ಸೀಟ್ ನ ಕೊಂಡ್ಕೋಬಿಡಿ, ಮಾರ್ಕೊಂಬಿಡಿ. ಇಷ್ಟು ದುಡ್ಡಿಗೆ ಇಷ್ಟು MLA ಸೀಟು ಅಂತ ಯಾರು ಪ್ರಶ್ನೆ ಮಾಡಲ್ಲ. ನಾನ್ ಬಂದು ನಿಮ್ಮ ಹತ್ರ ಹೇಳ್ತೀನಿ, ಇವತ್ತು ನೀವು ನೋಡ್ತೀರಿ, ನಾಳೆ ಬೆಳಗ್ಗೆ ಮರ್ತೋಯ್ತೀರಿ.